2023-24 ಸಾಲಿನಲ್ಲಿ 7ನೇ ಕ್ಲಾಸಲ್ಲಿ ಓದ್ತಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಸಂಗೊಳ್ಳಿ ರಾಯಣ್ಣ ಸ್ಮಾರಕ ಸನಿವಾಸ ಶಾಲೆ ನಂದಗಡ ಈ ಶಾಲೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈಗ 7th ಓದ್ತಿರ್ತಕ್ಕಂತಹ ಅಭ್ಯರ್ಥಿಗಳು, ಇದು ಇಂಗ್ಲಿಷ್ ಮೀಡಿಯಂ ಅಲ್ಲಿರುತ್ತೆ, ಅರ್ಜಿಯನ್ನ ಕೊಟ್ಟಿರ್ತಾರೆ. ಅರ್ಜಿಗೆ ನೀವು ಒಂದು ಫೋಟೋ ಬರಬೇಕು, ಫೋಟೋದಲ್ಲಿ ಪ್ರಧಾನ ಗುರುಗಳು ಸಿಗ್ನೇಚರ್ ಅನ್ನ ಮಾಡಬೇಕಾಗುತ್ತೆ, STS ನಂಬರ್ ಬೇಕು, ಆಧಾರ್ ಕಾರ್ಡ್ ಸಂಖ್ಯೆ ಬೇಕು, ಆಧಾರ್ ಕಾರ್ಡ್ ಜೆರಾಕ್ಸ್ ಕೂಡ ನೀವು ಇಲ್ಲಿ ಹಾಕಬೇಕು. ವಿದ್ಯಾರ್ಥಿಗಳ ಪೂರ್ಣ ಹೆಸರು, ನಿಮ್ಮ ಒಂದು ಲಿಂಗ ಯಾವುದಿದೆ ಗಂಡು ಹೆಣ್ಣು, ಮತ್ತು ಜನ್ಮ ದಿನಾಂಕ, ತಂದೆ ಹೆಸರು, ತಾಯಿ ಹೆಸರು, ಮತ್ತು ತಂದೆ ತಾಯಿ ಉದ್ಯೋಗ, ವ್ಯಾಸಂಗ ಮಾಡ್ತಿರ್ತಕ್ಕಂಥ ಶಾಲೆಯ ವಿಳಾಸ, ಜೊತೆಗೆ ತರಗತಿಯಲ್ಲಿ ಯಾವ ಮಾಧ್ಯಮದಲ್ಲಿ ಓದ್ತಾ ಇದ್ದಾರೆ, ಇದು ಕನ್ನಡ ಮೀಡಿಯಂ ಆದರೆ ಕನ್ನಡ ಮೀಡಿಯಮ್ಮು, ಇಂಗ್ಲೀಷ್ ಮೀಡಿಯಂ ಆದರೆ ಇಂಗ್ಲೀಷ್ ಮೀಡಿಯಮ್ಮು, ಜೊತೆಗೆ ಯಾವ ವರ್ಗ ಕ್ಯಾಟಗರಿ ಯಾವುದಿದೆ ನಿಮ್ಮದು ಅದನ್ನು ಕೂಡ ಅಲ್ಲಿ ಟಿಕ್ ಹಾಕಬೇಕು. ಧರ್ಮ ಮತ್ತು ಜಾತಿ, ಕುಟುಂಬದ ವಾರ್ಷಿಕ ವರಮಾನ, ಹಾಗೆ ವಿದ್ಯಾರ್ಥಿಗಳ ಜಾತಿ ಪ್ರಮಾಣ ಪತ್ರದಲ್ಲಿ RD ನಂಬರ್ ಅಂತ ಕೊಟ್ಟಿರ್ತಾರೆ, ನೋಡಿದಿರಿ, ಆ RD ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಒಂದು ಜಾತಿದ್ ಬಂದಿರುತ್ತೆ, ಇನ್ನೊಂದು ಯಾವ್ದು ಬಂದಿರುತ್ತೆ, ಆದಾಯದ ಬಂದಿರುತ್ತೆ. SC ST ಗೆ ಎರಡೆರಡು ಕೊಟ್ಟಿರ್ತಾರೆ ನೋಡ್ರಿ, ಒಂದು ಜಾತಿ ಪ್ರಮಾಣ ಪತ್ರ, ಮತ್ತೊಂದು ಆದಾಯ ಪ್ರಮಾಣ ಪತ್ರ. OBC ಅವರಿಗೆ ಎರಡೋ ಸೇರಿ ಒಂದೇ ಇರುತ್ತೆ. ಅರ್ಥ ಆಗ್ತೈತೆ ನಾನು ಹೇಳೋದು? ನೆಕ್ಸ್ಟ್ ವಿಶೇಷ ವರ್ಗ, ಅದರಲ್ಲಿ ಅಲೆಮಾರಿನೋ, ಅಂಗವಿಕಲನೋ, ಮಾಜಿ ಸೈನಿಕ, ದುರ್ಬಲ ವರ್ಗ, ಸಿಪಾಯಿ, ಕರ್ಮಚಾರಿ, ಇವೆಲ್ಲ ಏನಾದ್ರು ಸರ್ಟಿಫಿಕೇಟ್ ಇದ್ದು ಅಂದರೆ ಅದೇ ಸರ್ಟಿಫಿಕೇಟು ಹಾಕಬೇಕು. ಜೊತೆಗೆ ನಿಮ್ಮ ವಿಳಾಸವನ್ನು ಬರೆದು, ಪಿನ್ಕೋಡ್ ನಂಬರ್, ವಾಟ್ಸಪ್ ನಂಬರ್ ಅನ್ನು ಬರೆದು ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸ್ಕೊಳ್ಬೇಕು. ಪ್ರವೇಶ ಪತ್ರ ರವಾನೆ ಸಲುವಾಗಿ 5 ರೂಪಾಯಿ ಮೌಲ್ಯದ ಒಂದು ಅಂಚೆ ಲಕೋಟೆಯನ್ನು ಪೋಸ್ಟ್ ಪಟ ಒಂದು ಕವರನ್ನು ತಗೊಂಡು ಪ್ರತಿ ಅರ್ಜಿಯೊಂದಿಗೆ ಕಡ್ಡಾಯವಾಗಿ ಲಗತ್ತಿಸಿ ಕಳಿಸ್ಬೇಕು. ಅವಧಿ ಮೀರಿ ಬಂತು ಅಂದರೆ ಅದನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಅರ್ಥ ಆಗ್ತಿದೆ ನಾನು ಹೇಳೋದು? ನೋಡಿ, ನೆಕ್ಸ್ಟು ನಿಮ್ಮ ಸಿಗ್ನೇಚರ್ ಇರುತ್ತೆ, ವಿದ್ಯಾರ್ಥಿಯ ಸಿಗ್ನೇಚರು, ತಂದೆ ತಾಯಿ ಸಿಗ್ನೇಚರು, ಹೆಡ್ ಮಾಸ್ಟರ್ ಸಿಗ್ನೇಚರ್ ಇರುತ್ತೆ, ಮತ್ತು ಹೆಡ್ ಮಾಸ್ಟರ್ದು ಫೋನ್ ನಂಬರ್ ಕೂಡ ಹಾಕ್ಬೇಕು ಅಲ್ಲಿ. ಅದಾದಮೇಲೆ ಏನೇನೆಲ್ಲ ನೀವು ಪಾಲಿಸಬೇಕು ಅಂತ ಕೇಳ್ಕೊಳ್ಳಿ. ವಿದ್ಯಾರ್ಥಿ ಭಾವಚಿತ್ರ ಮತ್ತು ಅರ್ಜಿ ನಮೂನೆಯನ್ನು ಕಡ್ಡಾಯವಾಗಿ ಶಾಲಾ ಪ್ರಧಾನ ಗುರುಗಳು ದೃಢೀಕರಿಸಿರಬೇಕು. ಜಾತಿ ಆದಾಯ ಮೀಸಲಾತಿ ಕೋರ ಬಯಸುವಂತಹ ಅಭ್ಯರ್ಥಿಗಳು ಕಡ್ಡಾಯವಾಗಿ ತಹಸೀಲ್ದಾರಿಂದ RD ನಂಬರ್ ಬಂದಿರುತ್ತಲ್ಲ ಅದನ್ನು ಕೊಡಬೇಕು. ಆಧಾರ್ ಕಾರ್ಡಿನ ಪ್ರತಿಯನ್ನು ವಿದ್ಯಾರ್ಥಿ ಆಯ್ಕೆಯಾದ ಪಕ್ಷದಲ್ಲಿ ಒರಿಜಿನಲ್ನ ತಗೊಂಡೋಗಲ್ಲಿ ಸಬ್ಮಿಟನ್ನು ಮಾಡಬೇಕು. ಒಟ್ಟು 2 ಭಾವಚಿತ್ರಗಳನ್ನು ಕೊಡಬೇಕು, 2 ಫೋಟೋ ಬೇಕು ನಿಮಗೆ. ಒಂದನ್ನು ಅರ್ಜಿಗೆ ಲಗತ್ತಿಸಬೇಕು, ಇನ್ನೊಂದನ್ನು ಪ್ರವೇಶ ಪರೀಕ್ಷೆ ಹಾಜರಾತಿ ಪತ್ರದ ಮೇಲೆ ಅಂಟಿಸಲು ಅರ್ಜಿಯೊಂದಿಗೆ ಕಳಿಸ್ಕೊಳ್ಬೇಕು. ಒಂದು ಖಾಲಿ ಅದರಾಗೆ ಇಟ್ಟು ಪೋಸ್ಟ್ಗೆ ಹಾಕ್ತೀವಲ್ಲ ಅದರಲ್ಲೇ ಕೊಡಬೇಕು, ಯಾಕೆ ಹೇಳಿ ಅಲ್ಲಿ ನಿಮ್ಮ ಹಾಲ್ ಟಿಕೆಟಿಗೆ ಹಾಕ್ಕೊಡ್ತಾರೆ ಅವರು ಅದನ್ನು. ನೆಕ್ಸ್ಟು, ವಿದ್ಯಾರ್ಥಿ 7ನೇ ತರಗತಿ ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಶಾಲೆಯಲ್ಲಿ ಅಧ್ಯಯನ ಮಾಡ್ತಾ ಇರಬೇಕು. ನೆಕ್ಸ್ಟು ಬಂದು ಅಂಕಪಟ್ಟಿಯನ್ನು ಆಮೇಲೆ ಕೊಡಬೇಕು, ನೀವು ಪಾಸಾದಮೇಲೆ 7th ಪಾಸ್ ಆಗಿರೋದು ಮಾರ್ಕ್ಸ್ ಕಾರ್ಡನ್ನು ಕೊಡಬೇಕು. ಜೊತೆಗೆ 8ನೇ ತರಗತಿಯನ್ನು ಇಂಗ್ಲೀಷ್ ಮೀಡಿಯಂನಲ್ಲಿ ನೀವು ಓದಬೇಕಾಗುತ್ತೆ. ಅದರಲ್ಲಿ ಸೇಮ್ ಕನ್ನಡ, ಇಂಗ್ಲೀಷ್, ಹಿಂದಿ, ಗಣಿತ, ಸಮಾಜ ವಿಜ್ಞಾನ ಈ ಥರ ವಿಷಯಗಳು ನಿಮಗೆ ಇರಬೇಕು. ಅಲ್ಲೂ ಕೂಡ ಅದೇ ವಿಷಯಗಳು ನಿಮಗೆ ಕಲಿಸ್ಕೊಡ್ತಾರೆ. ಭಾಳ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ನಿಮಗೆ ಅಲ್ಲಿ ಉಚಿತ ಊಟ, ವಸತಿ ಮತ್ತು ಇತರೆ ಸೌಲಭ್ಯಗಳನ್ನು ಕೊಡ್ತಾರೆ. ಅಲ್ಲೇ ಇರುತ್ತೆ, ಮುರಾರ್ಜಿ ಥರನೇ ಇರುತ್ತೆ. ಇದು ತುಂಬ ಅದಕ್ಕಿಂತಲೂ ಚೆನ್ನಾಗಿರುತ್ತೆ ಇದು. ಜೊತೆಗೆ ಈ ಶಾಲೆಗಳ ವಿಭಾಗ ಮಟ್ಟದ ಶಾಲೆಗಳಲ್ಲಿ ಬೆಳಗಾವಿ, ಧಾರವಾಡ, ಮತ್ತು ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಗದಗ, ಹಾವೇರಿ, ಕಾರವಾರ ಜಿಲ್ಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಪ್ರವೇಶ ಪರೀಕ್ಷೆಯನ್ನು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಬೇರೆ ಕಡೆಯವರು ಮಾಡಂಗಿಲ್ಲ, ಅರ್ಜಿ ಸಲ್ಲಿಸೋಕ್ಕಾಗಲ್ಲ. ಈಗೇನು ನಾನು ಊರುಗಳ ಹೆಸರು ಹೇಳಿದೆ ಅವರಷ್ಟೇ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಜೊತೆಗೆ ವಿದ್ಯಾರ್ಥಿಗಳು 7ನೇ ತರಗತಿಗೆ ಸಂಬಂಧಿಸಿದ 5 ವಿಷಯಗಳಾದ ಕನ್ನಡ, ಇಂಗ್ಲೀಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಇನ್ನೊಂದು ಯಾವ್ದು ಬಿಟ್ಟಿದ್ದೀವಿ, ಹಿಂದಿ, ಹಿಂದಿನ ಬಿಡಬೇಕು. ಹಿಂದಿನ ಬಿಟ್ಟು ಉಳಿದಂಥ 5 ವಿಷಯಗಳು 20-20 ಮಾರ್ಕ್ಸಿಗಿರುತ್ತೆ. ಟೋಟಲ್ ಎಷ್ಟು ಮಾರ್ಕ್ಸಿಗಾಗುತ್ತೆ ಹೇಳಿ? 100 ಮಾರ್ಕ್ಸ್. 100 ಮಾರ್ಕ್ಸಿಗೆ ನೀವು ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ಯಾರು ಜಾಸ್ತಿ ಮಾರ್ಕ್ಸನ್ನು ತೊಗೊತೀರಿ ಅವ್ರನ್ನ ಎಲಿಜಿಬಲ್ ಮಾಡ್ಕೊತಾರೆ, ಅವ್ರನ್ನ ಅಲ್ಲಿ ಆಯ್ಕೆ ಮಾಡಿ ನಿಮ್ಮನ್ನು ಬರೀ ಈ ಸ್ಕೂಲಲ್ಲಿ ಅಡ್ಮಿಷನ್ ತೊಗೊಳ್ಳಿ ಅಂತ. ಇಲ್ಲಿಂದ TC ತೊಗೊಂಡು ಡೈರೆಕ್ಟಾಗಿ ಅಲ್ಲಿ ಅರ್ಜಿಯನ್ನು ತೊಗೊಂಡೋಗಿ ಹಾಕಿ ನೀವೇನು ಮಾಡ್ಬೋದು, ಪರೀಕ್ಷೆ ಬರೆದಾದ ನಂತರ ರಿಸಲ್ಟ್ ಬಂದರೆ ಅಲ್ಲಿ ಅಡ್ಮಿಷನ್ ಮಾಡ್ಬೋದು. ಸೊ ಇಲ್ಲಿ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈ ಅರ್ಜಿನ ಎಲ್ಲಿ ಕಳಿಸ್ಬೇಕು ಅಂತ ಹೇಳಿದ್ರೆ, ನೇರವಾಗಿ ತೊಗೊಂಡೋಗಿ ಅವ್ರಿಗೆ ಕೊಡ್ಬೋದು ಪ್ರಿನ್ಸಿಪಾಲ್ಗೆ, ಅಥವಾ ಪೋಸ್ಟ್ ಮೂಲಕ ಪ್ರಾಂಶುಪಾಲರು ಸಂಗೊಳ್ಳಿ ರಾಯಣ್ಣ ಸ್ಮಾರಕ ಸನಿವಾಸ ಶಾಲೆ ನಂದಗಡ ತಾಲೂಕು ಖಾನಾಪುರ ಬೆಳಗಾವಿ. ಇದಕ್ಕೆ 5ನೇ ತಾರೀಕು ಒಳಗಡೆ ನೀವು ಅಪ್ಲಿಕೇಶನ್ ಹೋಗುವಂತೆ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ಇದು ಭಾಳ ಸಿಂಪಲ್ ಆಗಿರುವಂಥದ್ದು. ಇದಿಷ್ಟು ಮಾಹಿತಿಯನ್ನು ನೀವು ತಿಳ್ಕೊಳ್ಳಿ. ಮತ್ತೇನಾದರೂ ಡೌಟ್ ಇತ್ತಂದರೆ ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ, ಅದಕ್ಕೆ ನೀವು ಕನೆಕ್ಟ್ ಮಾಡ್ಬೋದು, ಅಥವಾ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಆ ನಂಬರ್ಗೂ ನೀವು ಕಾಲ್ ಮಾಡಿ ಕೇಳ್ಬೋದು. ಗೊತ್ತಾಯ್ತಾ? ಸೊ ಈ ಮಾಹಿತಿನ ನಿಮ್ಮ ಪೇರೆಂಟ್ಸ್ಗೆ ಹೇಳಿ, ಅವರಿಗೆ ಓಕೆ ಅನಿಸಿದರೆ ಅವರು ಅಪ್ಲಿಕೇಶನನ್ನು ಹಾಕಲಿ ಆದಷ್ಟು ಬೇಗ. ನಾಳೆನೇ ಪೋಸ್ಟ್ ಮಾಡಿದರೆ ಅದು ಹೋಗುತ್ತೆ, ಇಲ್ಲ ಅಂತಂದರೆ 5ನೇ ತಾರೀಕು ನಂತರ ಓದು ಅಂದರೆ ನಿಮ್ಗೆ ವೇಸ್ಟ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ನು. ಬೇಗನೆ ಅರ್ಜಿಯನ್ನು ಹಾಕಿ.